ಬಾಲಿವುಡ್ ನಟ ಮತ್ತೆ ವಿವಾದಿತ ಸಿನಿಮಾ ವಿಮರ್ಶಕ ಕಮಾಲ್ ಖಾನ್ ಅವರನ್ನ ಮುಂಬೈ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. 2020 ಒಂದು ಟ್ವೀಟ್ ವಿಚಾರಕ್ಕೆ ಸಂಬಂಧಿಸಿದಂತೆ ಇವ್ರ ಮೇಲೆ ಕೇಸ್ ಇತ್ತು. ಆದ್ರೆ 2020 ಇವರು ಭಾರತವನ್ನ ಬಿಟ್ಟು ಬೇರೆ ದೇಶಕ್ಕೆ ಹೋಗಿದ್ರು. ಸೊ ಇವತ್ತು ಭಾರತಕ್ಕೆ ಬರ್ತಾ ಇದ್ರು, ಬಂದಿದ್ರು. ಮುಂಬೈಗೆ ಬಂದ ತಕ್ಷಣ ಮುಂಬೈ ಪೊಲೀಸರು ಇವರನ್ನ ಅರೆಸ್ಟ್ ಮಾಡಿದ್ದಾರೆ. ಶಿವಸೇನೆ ಸ್ಥಳೀಯ ಕಾರ್ಯಕರ್ತ ರಾಹುಲ್ ಕನ್ವಾಲ್ ಅನ್ನೋರು ಮಲ್ನಾಡ ಪೊಲೀಸರಿಗೆ ಇವ್ರ ಮೇಲೆ ದೂರು ಕೊಟ್ಟಿದ್ರು. ಸೊ ನನ್ನ ಒಂದು ತೇಜೋದಯನ್ನ, ನನಗೆ ಮಾನಷ್ಟವನ್ನ ಮಾಡಿದ್ದಾರೆ ಅನ್ನೋ ಒಂದು ವಿಚಾರವಾಗಿ ಕಮಾಲ್ ಖಾನ್ ವಿರುದ್ಧ ಒಂದು ದೂರನ್ನ ಕೊಟ್ಟಿದ್ರು. ಸೊ ಹೀಗಾಗಿ ಅವರನ್ನ ಈಗ ಅರೆಸ್ಟ್ ಮಾಡಿದ್ದಾರೆ. ಸೊ ನಾವು ಗಮನಿಸಿರ್ಬೋದು, KGF 2 ಸಿನಿಮಾ, ಯಶ್ ಅವರ KGF 2 ಸಿನಿಮಾ ಬಂದಾಗ ಅದರ ಒಂದು ವಿಮರ್ಶೆಯನ್ನ ಮಾಡಿದ್ರು. ಸೊ ಸಿನಿಮಾ ನಿರೀಕ್ಷೆಗೆ ತಕ್ಕಂತೆ ಇಲ್ಲ ಅನ್ನೋ ರೀತಿಯಲ್ಲಿ ಯಶ್ ವಿರುದ್ಧ ಕೆಲವೊಂದಿಷ್ಟು ಟೀಕೆ ಟಿಪ್ಪಣಿಗಳನ್ನ ಮಾಡಿದ್ರು. ಇಡೀ ಬಾಲಿವುಡ್, ಇಡೀ ಭಾರತೀಯ ಸಿನಿಮಾ ರಂಗ KGF ಸಿನಿಮಾವನ್ನ ಉಗುಳ್ತಾ ಇದ್ರೆ ಇವ್ರು ಮಾತ್ರ, ಕಮಾಲ್ ಖಾನ್ ಮಾತ್ರ ಒಂದ್ ರೀತಿ ಕೆಟ್ಟ ಪದಗಳನ್ನ ಬಳಸಿ KGF 2 ಹಾಗೂ ಯಶ್ ಅವರನ್ನ ನಿಲ್ಲಿಸಿದ್ರು. ಬರೀ KGF ಅಷ್ಟೇ ಅಲ್ಲ, ಇತ್ತೀಚೆಗೆ ಬಂದಂತ RRR ಸಿನಿಮಾ, ರಾಜಮೌಳಿ ಅವರ RRR ಸಿನಿಮಾ ಏನ್ ಬಂದಿತ್ತು, ಆ ಸಿನಿಮಾ ಬಗ್ಗೆ ಕೂಡ ಟೀಕೆಯನ್ನ ಮಾಡಿದ್ರು, ವಿಮರ್ಶೆಯನ್ನ ಮಾಡಿದ್ರು. ಸೊ ಹೀಗೆ ಬರೀ ಇವರಿಬ್ರೆ KGF ಅಥವಾ RRR ಸಿನಿಮಾ ಅಷ್ಟೇ ಅಲ್ಲ, ಈಗ ಹಿಂದೆ ದಿವಂಗತ ನಟರಾಗಿದ್ದ ರಿಷಿ ಕಪೂರ್, ಇರ್ಫಾನ್ ಖಾನ್ ಅವ್ರನ್ನ ಕೂಡ ಟೀಕಿಸಿ ಟ್ವೀಟ್ ಅನ್ನ ಮಾಡಿದ್ರು. 2-3 ಸಲ ಇವರು ಈ ರೀತಿಯ ಟ್ವೀಟ್ಗಳನ್ನ ಸಹಿಸಿಕೊಳ್ಳಕ್ ಆಗ್ದೇನೆ ಸ್ವತಃ ಟ್ವಿಟರ್ ಕಂಪನಿಯವರೇ ಇವರ ಒಂದು ಟ್ವೀಟ್ ಅನ್ನ ಬ್ಯಾನ್ ಮಾಡಿತ್ತು. ಸೊ ಈಗ ಅವರನ್ನ ಮುಂಬೈ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಸಾಕಷ್ಟು ಆಗಾಗ ವಿವಾದಗಳೇ ಇವ್ರ ತಲೆ ಮೇಲೆ ಹೊತ್ಕೊಳ್ತಾ ಇರ್ತಾರೆ. ಅಮೀರ್ ಖಾನ್ ಸಿನಿಮಾದ ಲಾಲ್ ಸಿಂಗ್ ಚಡ್ಡಾ ಸಿನಿಮಾ ಬಂದಾಗಲೂ ಕೂಡ ಅವರ ಒಂದು ವಿಮರ್ಶೆಯನ್ನ ಮಾಡಿದ್ರು, ಸಿನಿಮಾ ಸರಿ ಇಲ್ಲ ಹಾಗೆ ಹೀಗೆ ಅಂತ ಕೆಲವೊಂದಿಷ್ಟು ವಿವಾದಿತ ಅಂಶಗಳಿಂದ ಕೂಡಿರ್ತಕ್ಕಂಥ ಟ್ವೀಟ್ಗಳನ್ನ ಇವರು ತುಂಬಾನೇ ಹೆಚ್ಚಿಗೆ ಮಾಡ್ತಾ ಇರ್ತಾರೆ. ಆಮೇಲೆ ನಮ್ಮ ಚಾರ್ಲಿ ಸಿನಿಮಾ, ವಿಕ್ರಾಂತ್ ರೋಣ ಸಿನಿಮಾ, ಈ ತರ ನಮ್ಮ ಸೌತ್ ಇಂಡಿಯಾ ಮತ್ತೆ ಕನ್ನಡ ಸಿನಿಮಾಗಳು ಬಂದಾಗ ಆ ಸಿನಿಮಾಗಳ ವಿರುದ್ಧ ಒಂದ್ ರೀತಿ ಆಕ್ರೋಶವನ್ನು ಹೊರಹಾಕ್ತಾರೆ ಇವರು. ಸೊ ಏನು ಯಾವತ್ತು ಕೂಡ ಬಾಲಿವುಡ್ ಮಾಡದಿರೋ ಸಿನಿಮಾಗಳನ್ನ ಮಾಡ್ತಾ ಇದಾರ ಇವರು ಅನ್ನೋ ರೀತಿಯಾಗಿ ತಮ್ಮ ಒಂದು ಆಕ್ರೋಶವನ್ನ, ಒಂದು ವಿಮರ್ಶಾತ್ಮಕವಾಗಿ ವಿವಾದವನ್ನ ಕ್ರಿಯೇಟ್ ಮಾಡುವಂತ ಟ್ವೀಟ್ಗಳನ್ನ ಪದೇ ಪದೇ ಮಾಡ್ತಾ ಇರ್ತಾರೆ. ಸೊ ಈ ಮಹಾಶಯನನ್ನ, ಕಮಾಲ್ ಖಾನ್ ಅನ್ನ ಈಗ ಮುಂಬೈ ಪೊಲೀಸರು ಅರೆಸ್ಟ್ ಮಾಡಿದ್ದೀವಿ ಅಂತ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಸೊ ಬೇಲ್ ಮೇಲೆ ಬಿಡುಗಡೆ ಆಗಿ ಬರಬಹುದು, ಒಟ್ಟಿನಲ್ಲಿ ಈಗ ಅರೆಸ್ಟ್ ಮಾಡಿದ್ದಾರೆ. ಇನ್ನಾದರೂ ಈ ಮನುಷ್ಯನಿಗೆ ಬುದ್ಧಿ ಬರುತ್ತಾ ಕಾದ್ ನೋಡೋಣ.